ತಲ್ಬೇಡಿ ತಲ್ಬೇಡಿ ಪ್ಲೀಸ್ ತಲ್ಬೇಡಿ ಮಧ್ಯಾಹ್ನ ನಾನು ಉಡುಪಿಯ ಪ್ರವಾಸ ಮುಗಿಸಿ ಮಂಗಳೂರಿಗೆ ಏನು ಬರ್ತಾ ಇದ್ದೇನೆ ಮಧ್ಯಾಹ್ನದ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಬ್ರೀಫ್ ಮಾಡ್ತೀನಿ. ಸಾಯಂಕಾಲ ಸುಳ್ಯ ಸಭೆ ಇದೆ, ಸುಳ್ಯ ಸಭೆ ಮುಗಿಸ್ಕೊಂಡು ನಾನು ಮೈಸೂರಿಗೆ ರಸ್ತೆ ಮುಖಾಂತರ ಹೋಗ್ತಾ ಇದ್ದೇನೆ. ಇಲ್ಲಿ ಒಟ್ಟಾರೆ ಮಂಗಳೂರು ಮತ್ತು ಉಡುಪಿ ಕ್ಷೇತ್ರಗಳು ಎರಡನ್ನೂ ಗೆಲ್ಲಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾದರವರು ನಮ್ಮ ಕೆಲವು ಮುಖಂಡರ ಜೊತೆ ಯಾವ ರೀತಿಯಲ್ಲಿ ಒಂದು ಚುನಾವಣೆಯನ್ನು ನಡೆಸಬೇಕು ಮತ್ತು ಉಡುಪಿ ಇನ್ಚಾರ್ಜ್ ಮಿನಿಸ್ಟರ್ ಏನಿದ್ದಾರೆ ಜಯಮಾಲ ಅವರು ಕೂತು ನಾವು ಯಾವ ರೀತಿಯಲ್ಲಿ ಈ ಬಾರಿ ಕರಾವಳಿ ಪ್ರದೇಶದ ಮೂರು ಕ್ಷೇತ್ರಗಳನ್ನು ಗೆಲ್ಲಬೇಕು. ನಾವು ಈಗಾಗಲೇ ನಾನು ನಾರ್ತ್ ಕೆನರಾಗೂ ಭೇಟಿ ಕೊಟ್ಟಿದ್ದೇನೆ, ಉಡುಪಿಯ ಭಾಗದ ಚಿಕ್ಕಮಗಳೂರು ಭಾಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಈಗಾಗಲೇ ಸಭೆ ನಡೆಸಿದ್ದೇನೆ. ತುಂಬ ಉತ್ತಮವಂತ ರೀತಿಯ ರೆಸ್ಪಾನ್ಸ್ ಸಿಕ್ಕಿರತಕ್ಕಂಥದ್ದು ಒಂದು ಭಾಗ, ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲೂ ನಮ್ಮ ಅಭ್ಯರ್ಥಿ ಉತ್ತಮವಾದಂಥ ಅಭ್ಯರ್ಥಿ ಏನಿದ್ದಾರೆ ಈ ಮೂರು ಕ್ಷೇತ್ರಗಳಲ್ಲೂ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ನನ್ನ ಒಂದು ಇರತಕ್ಕಂಥ ಮಾಹಿತಿಗಳ ಒಂದು ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಅಂತಕ್ಕಂಥವ್ರ ಬಗ್ಗೆ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಗ್ರೌಂಡ್ ಈಗಾಗಲೇ ಹೇಳಿದ್ದೇನೆ ಅವರಿಗೆ, ನನಗಿರ್ತಕ್ಕಂಥ ಮಾಹಿತಿಗಳನ್ನು ಅವರಿಗೆ ಬ್ರೀಫ್ ಏನು ಮಾಡಿದ್ದೇನೆ ಯಾವ ರೀತಿಯಲ್ಲಿ ಈ ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳು ಗೆಲ್ಲಬೇಕು ನನಗೆ, ಅದಕ್ಕೆ ಯಾವ್ಯಾವ ರೀತಿ ಇಲ್ಲಿ ವಿಶೇಷವಾಗಿ ಖಾದರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ, ಜಿಲ್ಲಾಧ್ಯಕ್ಷರೇನಿದ್ದಾರೆ, ಫಾರೂಕ್ ಅವರೇನಿದ್ದಾರೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲಿದ್ದಾರೆ ಎಲ್ಲ ಕುರಿತು ಚರ್ಚೆ ಮಾಡಿ ನಾನು ನನಗಿರ್ತಕ್ಕಂಥ ಫೀಡ್ಬ್ಯಾಕ್ಗಳನ್ನು ಕೊಟ್ಟಿದ್ದೇನೆ ಯಾವ ರೀತಿ ಕೆಲಸ ಮಾಡಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ಮಧ್ಯಾಹ್ನ ನಾನು ಬಂದಾಗ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ. ಮತ್ತೆ 13ಕ್ಕೆ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂದ್ರೆ ಈ ಭಾಗದಲ್ಲಿ ಅವರು ಮತ್ತೆ ದಿಢೀರ್ ಅಂತ ಪ್ರೋಗ್ರಾಮ್ ಫಿಕ್ಸ್ ಮಾಡಿರೋಂಥದ್ದು ಇದೆಲ್ಲ ಏನು ಅನ್ನಿಸ್ತಾ ಇದೆ? ಈಗ ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮವೂ ಇದೆ ಇಲ್ಲಿ. ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯನವರು ಎಲ್ಲ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಚುನಾವಣಾ ಪ್ರಚಾರ ಸಭೆಯಲ್ಲಿ. ಅವ್ರದ್ದು 13ನೇ ತಾರೀಕು ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರದ್ದು ಚರ್ಚೆ ನಡೀತಾ ಇದೆ. ಆದರೆ ಕ್ಲ್ಯಾಶ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಇನ್ನೊಂದು ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ಬರ್ತಾ ಇದ್ದಾರೆ ನರೇಂದ್ರ ಮೋದಿಯವರು, ಇಲ್ಲಿ ಬಂದು ಏನು ಸಂದೇಶ ಕೊಡ್ತಾರೆ ನಾನು ಕೇಳ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಹಲವಾರು ಈ ಒಂದು ಜಿಲ್ಲೆಗೆ ಪೂರಕವಾದಂಥ ಸಮಸ್ಯೆಗಳನ್ನು ಒಂದೊಂದೇ ಮುಚ್ಕೊಂಡು ಬಂದಿದ್ದಾರೆ. ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಹಾಕಬೇಕು ಅಂತೇನು ಇವ್ರು ಹೇಳ್ತಾರಲ್ಲ, ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ನೋಡಬೇಡಿ, ನರೇಂದ್ರ ಮುಖ ನೋಡಿ, ನರೇಂದ್ರ ಮೋದಿ ಮುಖ ನೋಡಿ ಅಂತೇಳಿ. ನರೇಂದ್ರ ಮೋದಿ ಮುಖ ನೋಡೇ ಬರೀ ಓಟ್ ಹಾಕೋದಾದರೆ ಇಲ್ಲಿ ಕೊಟ್ಟಿರೋದೇನು ಬರೀ ಮುಖ ನೋಡಿ ಓಟ್ ಹಾಕ್ತೀರಾ? ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಅತ್ಯಂತ ಶ್ರಮಜೀವಿಗಳು ಅತ್ಯಂತ ತಿಳುವಳಿಕೆ ಇರತಕ್ಕಂಥ ಕ್ಷೇತ್ರಗಳಿವು, ಶಿಕ್ಷಣದಲ್ಲಿ ಅತ್ಯಂತ ಮುಂದಿರತಕ್ಕಂಥ ಕ್ಷೇತ್ರಗಳು. ನರೇಂದ್ರ ಮೋದಿ ಕೊಟ್ಟಂಥ ಕೊಡುಗೆ ಏನು ರಾಜ್ಯಕ್ಕೆ ಬಿಟ್ಟಾಕ್ಬಿಡೋಣ, ಮಂಗಳೂರಿಗೆ ಕೊಟ್ಟಿರೋ ಕೊಡುಗೆ ಏನು? ಈಗ ಈ ಏರ್ಪೋರ್ಟು ಖಾಸಗಿಯವ್ರಿಗೆ ಕೊಡ್ತಕ್ಕಂಥ ಒಂದು ನಷ್ಟದಲ್ಲಿದೆಯಾ ಇದು? ಅತ್ಯಂತ ತುಂಬಿ ತುಳುಕ್ತಾ ಇರತಕ್ಕಂಥ ಲಾಭದಾಯಕವಾಗಿ ನಡೀತಾ ಇರತಕ್ಕಂಥ ಏರ್ಪೋರ್ಟನ್ನು ತಗೊಂಡೋಗಿ ಯಾರೋ ಖಾಸಗಿಯವ್ರಿಗೆ ಇದನ್ನು ಕೊಡ್ಲಿಕ್ಕೆ ಹೊರಟರು. ಇದೇ ಅವ್ರಿಗೆ ಇದು ಸುಂದರರಾಮ್ ಶೆಟ್ಟರು, ನಾವೆಲ್ಲ ಸಣ್ಣ ಮಕ್ಕಳು, ಸುಂದರರಾಮ್ ಶೆಟ್ಟರು ವಿಜಯ ಬ್ಯಾಂಕ್ ಪ್ರಾರಂಭ ಮಾಡಿದಾಗ ನಮ್ಮ ತಂದೆಯವರಿಗೂ ಸುಂದರರಾಮ್ ಶೆಟ್ಟರಿಗೂ ಇದ್ದಂಥ ಅನ್ಯೂನ್ಯತೆ ನನಗೆ ಗೊತ್ತಿದೆ. ನನಗೆ ಒಂದು ಸಮಸ್ಯೆ ಉದ್ಭವ ಆದಾಗ ವಿಜಯ ಬ್ಯಾಂಕ್ದು ಸುಂದರರಾಮ್ ಶೆಟ್ಟರ್ ಅವರು ಚೇರ್ಮನ್ ಇದ್ದಾಗ, ಆಗ ಬಹುಶಃ ಮುರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಿದ್ದರು. ಅವತ್ತು ದೇವೇಗೌಡರು ಯಾವ ರೀತಿ ವಿಜಯ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕೆ ಸುಂದರರಾಮ್ ಶೆಟ್ಟರ್ ಕೈ ಜೋಡಿಸಿದ್ರು ಅಂತ ಈ ಒಂದು ವಿಜಯ ಬ್ಯಾಂಕ್ನ ಸಂಸ್ಥೆಯನ್ನು ತಗೊಂಡೋಗಿ ಬರೋಡಾ ಬ್ಯಾಂಕ್ನ ಬೋರ್ಡ್ ಹಾಕೊಳ್ಳೋದಕ್ಕೆ ಇದಕ್ಕೆ ನೀವು ನರೇಂದ್ರ ಮೋದಿಗೆ ಓಟ್ ಹಾಕ್ಬೇಕಾ? ಮಂಗಳೂರಿನ ಸ್ವಾಭಿಮಾನದ ಪ್ರಶ್ನೆ, ಅದರಲ್ಲೂ ವಿಶೇಷವಾಗಿ ಬಂಡ್ ಸಮಾಜದ ಒಂದು ಮುಖಂಡರು ಪ್ರಾರಂಭ ಮಾಡಿದಂಥ ಅತ್ಯುತ್ತಮವಾದಂಥ ಒಂದು ವಾಣಿಜ್ಯ ಸಂಸ್ಥೆ, ಇದನ್ನು ತಗೊಂಡೋಗಿ ಇವತ್ತು ಗುಜರಾತ್ನ ಬರೋಡಾ ಬ್ಯಾಂಕಿಗೆ ಇವರು ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಟ್ಕೊಂಡು ನರೇಂದ್ರ ಮೋದಿಗೆ ಓಟ್ ಹಾಕ್ತೀರಾ ಇಲ್ಲಿ ಮಂಗಳೂರಿನ ಜನತೆ?
ಇದೇ ನಮ್ಮ ಪ್ರಶ್ನೆ ಮುಂದಿನ ದಿನಗಳಿರ್ತಕ್ಕಂಥದ್ದು. ಚರ್ಚೆ ಮಂಡ್ಯ ಮಂಡ್ಯ ಚುನಾವಣೆ ಬಗ್ಗೆ ಮೇ 23ಕ್ಕೆ ಮಾತಾಡ್ತೀವಿ. ನಿಮ್ಗಳಿಗೆ ಸಂಶಯ ಇರ್ಬೋದು, ಮಾಧ್ಯಮದ ಮಿತ್ರರು ಪಾಪ ಒದ್ದಾಡ್ತಾ ಇದ್ದಾರೆ. ಮಾಧ್ಯಮದ ವ್ಯವಸ್ಥಾಪಕರುಗಳು ರಿಪೋರ್ಟರ್ಗಳ ಬಗ್ಗೆ ನಾನು ಏನು ಹೇಳಲ್ಲ. ಆ ಮಾಧ್ಯಮಕ್ಕೆ ಸೇರಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾದ ಮಾಧ್ಯಮ ಇದು ವ್ಯವಸ್ಥಾಪಕರುಗಳೇನಿದ್ದಾರೆ ಪಾಪ ಭಾಳ ಶ್ರಮ ಪಡ್ತಾ ಇದ್ದಾರೆ. ಪಕ್ಷಿಗಳಿಗಿಂತಲೂ ಹೆಚ್ಚಿನ ಶ್ರಮ ಪಡ್ತಾ ಇದ್ದಾರೆ ಅಲ್ಲಿ. ನನ್ನನ್ನು ಯಾಕೆ ಮುಗಿಸ್ಬೇಕು ಅಂತೇಳಿ. ಆದರೆ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಅವೆಲ್ಲ ನಡೆಯೋದಿಲ್ಲ. ಮಂಡ್ಯ ಮೀಡಿಯಾ ಏನು ಕೋಪ ಇದೆ ಸರ್ ನಿಮ್ಮ ಮೇಲೆ? ನನಗೇನು ಕೋಪ? ನನಗೆ ಕೋಪ ಇಲ್ಲ. ಅವ್ರಿಗೆ ಯಾಕೆ ನನ್ನ ಮೇಲೆ ಕೋಪ ಗೊತ್ತಿಲ್ಲ. ನನಗೆ ವ್ಯವಸ್ಥಾಪಕರುಗಳಿಗೆ ನನ್ನ ಮೇಲೆ ಕೋಪ, ನನ್ನ ಮೇಲೆ ಯಾತಕ್ಕೆ ಇಷ್ಟೊಂದು? ಯಾರು ನನಗಾ? ನನ್ನ ವಿರುದ್ಧವಾಗಿ ಕೊಟ್ಕೊಂಡು ಕೂತವ್ರೆ. ನಾನೀಗ ಈಗ ಹೇಳಿದ್ದೀನಲ್ಲ, ಮಂಡ್ಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ. ಇದು ಒಂದು ಪ್ರಚಾರ ಅಂತ ಕರೀತೀರಾ? ಮಾಧ್ಯಮಗಳ ಎಥಿಕ್ಸ್ ಇದೆಯಾ ಮಾಧ್ಯಮಗಳಿಗೆ? ಎಲ್ಲ ಪ್ರಚಾರ ಎಲ್ಲಿ ಏನಾಕಿದ್ದಾರೆ? ಏನಾಕಿದ್ದಾರೆ? ಏನು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸೇರ್ತಕ್ಕಂಥ ಜನಬೆಂಬಲ ಅವ್ರ ಪ್ರಚಾರಕ್ಕೂ, ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಪ್ರಚಾರಕ್ಕೂ ನಿಮಗೆ ಸಮಾಧಾನ ತಂದಿದೆಯಾ ಟಿ ವಿ ನೋಡಿದ್ರೆ? ಇವತ್ತು ನಿಮ್ಮ ವ್ಯವಸ್ಥಾಪಕರುಗಳಿಗೆ ಏನಾಗಿದೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಬರೀ ಒಂದೇ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೀತಿರೋದು ಮಂಡ್ಯ ಜಿಲ್ಲೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟಿದ್ದಾರೆ. ಎಲ್ಲಿ ಯಾರು ಹೇಳಿದ್ದು ಕೂತಿರೋದು? ಯಾರೇ ಕೂತಿರೋರು? ಇದನ್ನೇ ಹೇಳ್ತಾ ಇರೋದು. ನಿಮ್ಮ ಪ್ರಶ್ನೆ ಇದೆಯಲ್ಲ, ನಿಮ್ಮ ಪ್ರಶ್ನೆ ನೀವೇ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಹಾಕೋಬೇಕು. ನಿಮ್ಮ ಪ್ರಶ್ನೆಗೆ ನೀವೇ ಆತ್ಮಕ ಪ್ರಶ್ನೆ ಹಾಕೊಳ್ಳಿ. ಈಗ ನಮ್ಮ ನಮ್ಮ ಶಾಸಕರುಗಳು, ನಮ್ಮ ಶಾಸಕರುಗಳಾಗಿದ್ದರೆ ಮಂಡ್ಯದಲ್ಲಿ ಬೇರೆ ಕಡೆ ಹೋಗೋಕ್ಕಾಗುತ್ತಾ? ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ನೀವು ಕೇಳೋ ಪ್ರಶ್ನೆ ಇದೆಯಲ್ಲ, ಏನೋ ಅರ್ಥ ಇದೆಯಾ? ಕುಮಾರಸ್ವಾಮಿನ ಈ ಸರ್ಕಾರ, ಮೈತ್ರಿ ಸರ್ಕಾರ ರಚನೆ ಆದ ದಿವಸದಿಂದ ಯಾವ ಮಟ್ಟಕ್ಕೆ ನನಗೆ ಹಿಂಸೆ ಕೊಟ್ಟಿದ್ದೀರಿ, ಕೆಲಸ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಕಳೆದ 9 ತಿಂಗಳಿಂದ ನೀವು ತೋರಿಸಿರ್ತಕ್ಕಂಥ ಘಟನೆಗಳನ್ನು ಒಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ.